ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್ ಕರ್ನಾಟಕದ ಮೋಸ್ಟ್ ಅವೇಟೆಡ್ ಫಿಲ್ಮ್ ಆದ ಟೋಬಿ ಹೊತ್ತಿಗೆ ರಿಲೀಸ್ ಆಗಿ ಮೂರು ದಿವಸಗಳು ಕಳೆಯಿತು ಅದೇ ರೀತಿ ಈ ಫಿಲ್ಮ್ನ ಲೀಡ್ರಲ್ಲಿ ರಾಜ್ಬಿ ಶೆಟ್ಟಿ ಅವರಿದ್ದಾರೆ ಹಾಗೆ ಈ ಫಿಲ್ಮ್ನ ಬಜೆಟ್ ಬಂದು ಎಂಟು ಕೋಟಿ ಆಗಿದ್ದು ಬಿಡುಗಡೆಯಾದ ಮೂರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ರಾಜ್ಬಿ ಶೆಟ್ಟಿಯವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಟೋಬಿ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ ಹಾಗೆ ಟೋಬಿ ಫಿಲ್ಮ್ ಬಿಡುಗಡೆಯಾದ ಮೂರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ ಕರ್ನಾಟಕದಲ್ಲಿ ಈ ಫಿಲ್ಮ್ ಎರಡು ಕೋಟಿ ಹತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ಆಲ್ ಇಂಡಿಯನ್ ವರ್ಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಮೂರು ಕೋಟಿ ನಲವತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಓವರ್ಸಿಸಲ್ಲಿ ಈ ಫಿಲ್ಮ್ ಐವತ್ತೆಂಟು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡ್ದಾದ್ರೆ ನಾಲ್ಕು ಕೋಟಿ ಹತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ನ ಟೋಟಲ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡ್ದಾದ್ರೆ ಬಿಡುಗಡಾದ ಮೂರನೇ ದಿವಸಕ್ಕೆ ಏಳು ಕೋಟಿ ನಲವತ್ತು ಲಕ್ಷವನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ನ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡ್ದಿದ್ರೆ ಮೂರು ಕೋಟಿ ಎಂಬತ್ತು ಲಕ್ಷವನ್ನು ಕಲೆಕ್ಷನ್ ಮಾಡುತ್ತಾ ಒಂದು ಡೀಸೆಂಟ್ ಕಲೆಕ್ಷನನ್ನು ಮಾಡ್ತಿದೆ ಅಂತ ಹೇಳ್ಬೋದು ಟೋಬಿ ಫಿಲ್ಮ್ ಹಾಗೆ ನಿಮ್ಮ ಪ್ರಕಾರ ಟೋಬಿ ಫಿಲ್ಮ್ ಹೇಗಿತ್ತಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಫಿಲ್ಮ್ ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂತ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ರಾಜ್ಬಿ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾವು ಡೈಲಿ ಟೋಬಿ ಫಿಲ್ಮ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ ಥ್ಯಾಂಕ್ ಯು